ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರ ಆರೋಪ ಸಂಬಂಧ ಸೂರಜ್ಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಆರೋಪಿಗೆ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಠಾಣೆಗೆ ಕರೆತಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯ ಹಾಸನದ ಸೆಂಟ್ ಠಾಣೆಯಲ್ಲಿ ಆರೋಪಿ ಸೂರಜ್ ಇದ್ದಾರೆ. ಕೇಸ್ ಸಂಬಂಧ ಮಾಹಿತಿಯನ್ನ ಪೊಲೀಸರು ಪಡೀತಾ ಇದ್ದಾರೆ. ಸೂರಜ್ ರೇವಣ್ಣಗೆ ವಿವಿಧ ರೀತಿಯ ವೈದ್ಯಕೀಯ ತಪಾಸಣೆಯನ್ನು ಮಾಡಲಾಯಿತು. ನಿನ್ನೆ ಬರೋಬ್ಬರಿ 8 ಗಂಟೆಗಳ ಕಾಲ ಸೂರಜ್ ವಿಚಾರಣೆ ಮಾಡಿದರು. ವೈದ್ಯಕೀಯ ತಪಾಸಣೆಯ ಬಳಿಕ ಮತ್ತೆ ಆರೋಪಿಯನ್ನ ಎನ್ಕ್ವೈರಿಗೆ ಕರೆದಿದ್ದಾರೆ. ಮೆಡಿಕಲ್ ಟೆಸ್ಟ್ನ ಬಳಿಕ ಇದೀಗ ಠಾಣೆಯಲ್ಲಿ ತನಿಖೆ ಆಗ್ತಾ ಇದೆ, ತಪಾಸಣೆ ಆಗ್ತಾ ಇದೆ. ವೈದ್ಯಕೀಯ ತಪಾಸಣೆ ಅಂತೂ ಆಯಿತು, ಮೆಡಿಕಲ್ ಟೆಸ್ಟ್ ಆಯಿತು, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಷ್ಟು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಅದರ ಜೊತೆಗೆ ಮುಖ್ಯವಾದ ಆರೋಪ ಇರೋದು ಅಸಹಜ ಲೈಂಗಿಕ ಕ್ರಿಯೆ ಅಂತ. ಅಸಹಜ ಲೈಂಗಿಕ ಕ್ರಿಯೆ ಮಾಡಿದ್ದಾರೆ, ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನೇ ಎಸಗಿದ್ದಾರೆ ಅಂತ. ನಮ್ಮಲ್ಲಿ ಅಸಹಜ ಲೈಂಗಿಕ ಕ್ರಿಯೆ ಒಪ್ಪಿತವಾದರೆ ಏನು ಸಮಸ್ಯೆ ಇಲ್ಲ, ಇಲ್ಲೀಗಲ್, ಕಾನೂನು ಬಾಹಿರ, ಆದರೆ ಕ್ರಿಮಿನಲ್ ಅಲ್ಲ. ಆದರೆ ಇಲ್ಲಿ ಬೆದರಿಸಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನೋದು ಕಂಪ್ಲೇಂಟ್ 377. ಈ 377 ಅನ್ಯಾಚುರಲ್ ಸೆಕ್ಸ್ ಅಥವಾ ಅಸಹಜ ಲೈಂಗಿಕ ಕ್ರಿಯೆ ಅಂತ ಏನಿದೆ, ಇದರಲ್ಲಿ ಭಾಳ ಅಮೆಂಡ್ಮೆಂಟ್ಗಳಾಗಿದ್ದಾವೆ, ಕಾಲಕಾಲಕ್ಕೆ ಅಮೆಂಡ್ಮೆಂಟ್ಗಳಾಗಿದ್ದಾವೆ. 2009, 2011, 2018 ಹೀಗೆ ಕಾಲಕಾಲಕ್ಕೆ ಅಮೆಂಡ್ಮೆಂಟ್ಗಳಾಗಿದ್ದಾವೆ. ಆದರೆ ಇಲ್ಲಿ ಒಪ್ಪಿತವಲ್ಲದ ಒಬ್ಬರ ಮೇಲೆ ಬಲಾತ್ಕಾರದ ರೀತಿಯಲ್ಲಿ ಅನೈಸರ್ಗಿಕವಾಗಿ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದಾರೆ ಅನ್ನೋ ಆರೋಪ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರ ಆರೋಪ ಸಂಬಂಧ ಸೂರಜ್ಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಆರೋಪಿಗೆ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಠಾಣೆಗೆ ಕರೆತಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯ ಹಾಸನದ ಸೆಂಟ್ ಠಾಣೆಯಲ್ಲಿ ಆರೋಪಿ ಸೂರಜ್ ಇದ್ದಾರೆ. ಕೇಸ್ ಸಂಬಂಧ ಮಾಹಿತಿಯನ್ನು ಪೊಲೀಸರು ಪಡೀತಾ ಇದ್ದಾರೆ. ಸೂರಜ್ ರೇವಣ್ಣಗೆ ವಿವಿಧ ರೀತಿಯ ವೈದ್ಯಕೀಯ ತಪಾಸಣೆಯನ್ನು ಮಾಡಲಾಯಿತು. ನಿನ್ನೆ ಬರೋಬ್ಬರಿ 8 ಗಂಟೆಗಳ ಕಾಲ ಸೂರಜ್ ವಿಚಾರಣೆ ಮಾಡಿದರು. ವೈದ್ಯಕೀಯ ತಪಾಸಣೆಯ ಬಳಿಕ ಮತ್ತೆ ಆರೋಪಿಯನ್ನು ಎನ್ಕ್ವೈರಿಗೆ ಕರೆದಿದ್ದಾರೆ. ಮೆಡಿಕಲ್ ಟೆಸ್ಟ್ನ ಬಳಿಕ ಇದೀಗ ಠಾಣೆಯಲ್ಲಿ ತನಿಖೆ ಆಗ್ತಾ ಇದೆ, ತಪಾಸಣೆ ಆಗ್ತಾ ಇದೆ. ವೈದ್ಯಕೀಯ ತಪಾಸಣೆ ಅಂತೂ ಆಯಿತು, ಮೆಡಿಕಲ್ ಟೆಸ್ಟ್ ಆಯಿತು, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಷ್ಟು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಅದರ ಜೊತೆಗೆ ಮುಖ್ಯವಾದ ಆರೋಪ ಇರೋದು ಅಸಹಜ ಲೈಂಗಿಕ ಕ್ರಿಯೆ ಅಂತ. ಅಸಹಜ ಲೈಂಗಿಕ ಕ್ರಿಯೆ ಮಾಡಿದ್ದಾರೆ, ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನೇ ಎಸಗಿದ್ದಾರೆ ಅಂತ. ನಮ್ಮಲ್ಲಿ ಅಸಹಜ ಲೈಂಗಿಕ ಕ್ರಿಯೆ ಒಪ್ಪಿತವಾದರೆ ಏನು ಸಮಸ್ಯೆ ಇಲ್ಲ, ಇಲ್ಲೀಗಲ್, ಕಾನೂನು ಬಾಹಿರ, ಆದರೆ ಕ್ರಿಮಿನಲ್ ಅಲ್ಲ. ಆದರೆ ಇಲ್ಲಿ ಬೆದರಿಸಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನೋದು ಕಂಪ್ಲೇಂಟ್ 377. ಈ 377 ಅನ್ಯಾಚುರಲ್ ಸೆಕ್ಸ್ ಅಥವಾ ಅಸಹಜ ಲೈಂಗಿಕ ಕ್ರಿಯೆ ಅಂತ ಏನಿದೆ, ಇದರಲ್ಲಿ ಭಾಳ ಅಮೆಂಡ್ಮೆಂಟ್ಗಳಾಗಿದ್ದಾವೆ, ಕಾಲಕಾಲಕ್ಕೆ ಅಮೆಂಡ್ಮೆಂಟ್ಗಳಾಗಿದ್ದಾವೆ. 2009, 2011, 2018 ಹೀಗೆ ಕಾಲಕಾಲಕ್ಕೆ ಅಮೆಂಡ್ಮೆಂಟ್ಗಳಾಗಿದ್ದಾವೆ. ಆದರೆ ಇಲ್ಲಿ ಒಪ್ಪಿತವಲ್ಲದ ಒಬ್ಬರ ಮೇಲೆ ಬಲಾತ್ಕಾರದ ರೀತಿಯಲ್ಲಿ ಅನೈಸರ್ಗಿಕವಾಗಿ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದಾರೆ ಅನ್ನೋ ಆರೋಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.